ಇಳಕಲ್ನ ಹಿರೇಹೊತ್ತಗಿರಿ ತಾಲೂಕಿನ ಹಿರೇಹೊತ್ತಗಿರಿ ಗ್ರಾಮದಲ್ಲಿ ಪೃಥ್ವಿ ಕಣ್ಣಿನ ತಪಾಸಣೆ ವತಿಯಿಂದ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಇಳಕಲ್ನ ಗುರುಮಹಂತ ಸ್ವಾಮೀಜಿಗಳು, ವಿಜಯ ಮಹಂತ ಶಿವಯೋಗಿಗಳು ಕುದುರೆಯ ಮೇಲೇರಿ ಗ್ರಾಮಕ್ಕೆ ಆಗಮಿಸಿ ವಿಜಯ ಮಹಂತೇಶ್ವರ ಮಠವನ್ನ ಕಟ್ಟಿದರು. ಅಂತಹ ಪುಣ್ಯಭೂಮಿ ಈ ಗ್ರಾಮವಾಗಿದೆ ಎಂದರು. ಅಲ್ಲದೆ ಗ್ರಾಮೀಣ ಭಾಗದ ಬಡಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ಈ ಉಚಿತ ಶಿಬಿರ ಹಮ್ಮಿಕೊಂಡಿರುವುದು ಒಳ್ಳೆಯ ಕಾರ್ಯ ಎಂದು ಆಶೀರ್ವದಿಸಿದರು. ತಾಲೂಕಿನ ಹಿರೇಹೊತ್ತಗಿರಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಗ್ರಾಮದ ಶ್ರೀ ವಿಜಯ ಮಹಂತೇಶ್ವರ ಮಠದಲ್ಲಿ ಶ್ರೀ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಈ ಶಿಬಿರವನ್ನು ಗುರುಮಹಂತ ಸ್ವಾಮೀಜಿಗಳು ಕನ್ನಡ ಮಾತೆಗೆ ಪುಷ್ಪ ಸಮರ್ಪಿಸುವ ಮೂಲಕ ಉದ್ಘಾಟಿಸಿದರು. ಈ ಶಿಬಿರದಲ್ಲಿ ಹಿರೇಹೊತ್ತಗಿರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ಜನ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡರು. ಈ ಕಾರ್ಯಕ್ರಮದಲ್ಲಿ ಹಿರೇಹೊತ್ತಗಿರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಭಾಗವಹಿಸಿದರು. ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಕೊಡಮಟ್ಟು ಇವತ್ತು ನಮ್ಮ PS ಹಿರೇಮಠ ಗುರುಗಳು ನಮ್ಮ ITI ಕಾಲೇಜಲ್ಲಿ ಒಳ್ಳೆ ಆದರ್ಶವಾದ ಪ್ರಾಧ್ಯಾಪಕರವರು, ಅವರ ಚಿರಂಜೀವಿ ಪೃಥ್ವಿರಾಜ್ ಅವರು ಒಂದು ಕಣ್ಣಿನ ತಪಾಸಣೆ ಮಾಡುವಂಥ ಕಾಯಕವನ್ನು ಮಾಡ್ತಾಯಿದ್ದಾರೆ. ಅವರು ಕಣ್ಣು ಅಂತ ನಮ್ಮ ಪೃಥ್ವಿರಾಜ್ PS ಹಿರೇಮಠ ಗುರುಗಳಲ್ಲಿ ಮತ್ತು ನಮ್ಮ ಶರಣು ಸಚಿನ ಮತ್ತು ನಮ್ಮ ಹಿರೇಹೊತ್ತಗಿರಿಯ ಎಲ್ಲ ಸದ್ಭಕ್ತರಲ್ಲಿ, ನಮ್ಮ ಚಿತ್ರಿಗೆ ಮಠದ ಸಂಗಣ್ಣ ನಲತ್ವಾಡರಲ್ಲಿ, ಸಂಗಣ್ಣ ಕಾಮವರಲ್ಲಿ ಮತ್ತು ನಮ್ಮ ಮಹಾಂತೇಶ್ ಬೇವೂರು ಶರಣರಲ್ಲಿ ಮತ್ತು ಇಲ್ಲಿ ಪೂಜ್ಯ ತಾಯಂದರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು, ನಮ್ಮ ಪೃಥ್ವಿರಾಜ ಒಂದು ಕಣ್ಣಿನ ತಪಾಸಣೆಯನ್ನು ಅಲ್ಲೇ ಕುತ್ಕೊಂಡು ಊರಾಗ ಒಂದು ಚಲೋ ರೂಮ್ ಮಾಡಿಕೊಂಡು ಜನರು ಬಂದು ಕಣ್ಣು ತಪಾಸಣೆ ಮಾಡ್ಬೋದಾಗಿತ್ತು, ಈಗ ಎಲ್ಲರೂ ಮಾಡ್ತಾರಲ್ಲ ಹಂಗೆ ಮಾಡಿಲ್ಲ. ಇದನ್ನು ಹಳ್ಳಿಗೆ ಓಣಿಗೆ ಮನೆ ಮನೆಗೆ ಇದು ಜಾಗೃತಿ ಮಾಡಕತ್ತಾರ. ಕಣ್ಣು ತಪಾಸಣೆ ಮಾಡಿಕೊಡ್ರಿ, ಕಣ್ಣು ಪ್ರಾರಂಭದಲ್ಲಿ ಏನಾದ್ರು ತೊಂದರೆ ಇತ್ತಂದ್ರೆ ನಿಮಗೀಗ ನಿಮ್ಗೆ ನೋವು ನಿವಾರಣೆ ಆಕತಿ, ಭಾಳ ದಿವಸ ಬಿಟ್ಟಿವೆ ಅಂತಂದ್ರೆ ರಿಪೇರಿ ಆಗಲಷ್ಟು ತ್ರಾಸಾಗತಿ, ಅದಕ್ಕಾಗಿ ಪ್ರಾರಂಭಕ್ಕೇ ನೀವು ಮಾಡಿರಿ ಅಂತ ಅಂದ್ಕೊಂಡು ಅವರು ಮನೆ ಬಾಗಿಲಿಗೆ ಹೋಗಿ ಕಣ್ಣುಗಳನ್ನು ತಪಾಸಣೆ ಮಾಡುವಂಥ ಒಂದು ಶಿಬಿರಗಳನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಸುಮಾರು 8 ಶಿಬಿರಗಳನ್ನು ಈಗಾಗಲೇ ಮಾಡಿದ್ದಾರೆ ಹಳ್ಳಿಗೆ ಹೋಗಿ. ಅದಕ್ಕೆ ಜನರಿಗೆ ಕಣ್ಣಿನ ತಪಾಸಣೆ ಅನ್ನೋದು ಇನ್ನೂ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಂಗೆ ಕಣ್ಣು ಮಬ್ಬು ಕಾಣ್ತವೆ ಮಬ್ಬು ಕಾಣ್ತವೆ ಅನ್ಕೊಂತಾನೆ ಹಂಗೆ ಹೋಗಿ ಓದಾಕೆ ಬರೋಂಗಿಲ್ಲ, ತಲೆ ನೋಯ್ತದೆ ಅನ್ಕೊಂತ 10 ಹೋಗಿರ್ತಾರೆ. ಅದಕ್ಕೆ ಹಿಂಗಾಗಿ ಅದನ್ನು ಸಹಜವಾಗಿಯೇ ಕಣ್ಣು ತಪಾಸಣೆ ಮಾಡಿದರೆ ಕಣ್ಣಿನ ದೋಷ ಗೊತ್ತಾಗತ್ತೆ, ಅದಕ್ಕೆ ಸರಿಯಾದಂಥ ಚಸ್ಮಾ ಕೊಡ್ತಾರೆ. ಹೀಗಾಗಿ ಈ ಕಾರ್ಯವನ್ನು ಅವರು ಸೇವೆ ಅಂತ ತಿಳ್ಕೊಂಡು ಹೇಳಿ ಗ್ರಾಮೀಣ ಜನತೆಗೆ ಅದು ಹೆಚ್ಚಾಗಿ ಬಡಜನರಿಗೆ ಅನುಕೂಲ ಆಗಲಿ ಅಂತ ಈ ಸೇವೆಯನ್ನು ಮಾಡಕತ್ತಾರೆ. ಅದಕ್ಕಾಗಿ ಇವತ್ತು ನಮ್ಮ ಹಿರೇಹೊತ್ತಗಿರಿ ಮಠದಲ್ಲಿ ಕೂಡ